ಕೊರೋನಾ ಎಫೆಕ್ಟ್ನಿಂದಾಗಿ ಇತರೆ ರೋಗಿಗಳ ಬಗ್ಗೆ ಅಥಣಿ ತಾಲೂಕಾ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯ. ಅಥಣಿ ತಾಲೂಕಾ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಗರ್ಭಿಣಿಯ ಹೊಟ್ಟೆಯಲ್ಲಿ ಮಗು ಸಾವನ್ನಪ್ಪಿದ ದಾರುಣ ಘಟನೆ ನಡೆದಿದೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಾ ಆಸ್ಪತ್ರೆ ವೈದ್ಯರ ವಿರುದ್ಧ ಇಂತಹ ಆರೋಪ ಕೇಳಿಬರುತ್ತಿದೆ. ತೇಲ್ಸಂಗ್ ಗ್ರಾಮದ 7 ತಿಂಗಳ ಗರ್ಭಿಣಿ ಮಹಿಳೆ ಹೊಟ್ಟೆ ನೋವಿನಿಂದ ಬಳಲುತ್ತಿದ್ದರು. ಈ ವೇಳೆ ಕುಟುಂಬಸ್ಥರು ಸ್ಥಳೀಯ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರೆದೊಯ್ದಿದ್ದಾರೆ. ಅಲ್ಲಿನ ವೈದ್ಯರು ಸ್ಕ್ಯಾನಿಂಗ್ ಮಾಡಿ ಚೆಕ್ ಮಾಡಬೇಕೆಂದು ಹೆಚ್ಚಿನ ಚಿಕಿತ್ಸೆಗೆ ಅಥಣಿ ತಾಲೂಕಾ ಆಸ್ಪತ್ರೆಗೆ ಕಳುಹಿಸಿದ್ದಾರೆ. ಆಂಬ್ಯುಲೆನ್ಸ್ ಮೂಲಕ ಅಥಣಿ ಆಸ್ಪತ್ರೆಗೆ ಬಂದ ಗರ್ಭಿಣಿ ಮಹಿಳೆಗೆ ಅಥಣಿ ತಾಲೂಕಾ ಆಸ್ಪತ್ರೆ ವೈದ್ಯರು ಏನೂ ತಪಾಸಣೆ ನಡೆಸದೆ ಬರೀ ಮಾತ್ರೆಗಳನ್ನು ಬರೆದುಕೊಟ್ಟು ಕಳುಹಿಸಿದ್ದಾರೆ. ಊರಿಗೆ ವಾಪಸ್ ಬಂದ ಮೇಲೆ ಗರ್ಭಿಣಿ ಮಹಿಳೆಗೆ ಮತ್ತೆ ಹೊಟ್ಟೆ ನೋವು ಕಾಣಿಸಿಕೊಂಡ ಹಿನ್ನೆಲೆ ಆಕೆಯ ಕುಟುಂಬಸ್ಥರು ಮತ್ತೆ ಗರ್ಭಿಣಿಯನ್ನು ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಕರೆದೊಯ್ಯುವಾಗ ಮಾರ್ಗ ಮಧ್ಯೆ ಸತ್ತ ಮಗುವಿಗೆ ಜನ್ಮ ನೀಡಿದ ಹೃದಯ ವಿದ್ರಾವಕ ಘಟನೆ ಜರುಗಿದೆ. ಖಾಸಗಿ ಆಸ್ಪತ್ರೆಗೆ ಹೋಗೋಣ ಅಂದ್ರೂ ಯಾರೊಬ್ಬರೂ ದಾಖಲಿಸಿಕೊಳ್ಳಲಿಲ್ಲ. ಕೊರೋನಾ ಹೆಸರಲ್ಲಿ ಬೇರೆ ರೋಗಿಗಳನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಎಂದು ಖಾಸಗಿ ಆಸ್ಪತ್ರೆ ಮತ್ತು ತಾಲೂಕಾ ಆಸ್ಪತ್ರೆ ವೈದ್ಯರ ವಿರುದ್ಧ ಗರ್ಭಿಣಿಯ ಕುಟುಂಬಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಒಟ್ಟಾರೆಯಾಗಿ ನೋಡುವುದಾದರೆ ವೈದ್ಯರ ಎಡವಟ್ಟಿನಿಂದ ಹಸುಗೂಸಿನ ಪ್ರಾಣ ಪಕ್ಷಿ ಹಾರಿದ್ದು ಮಾತ್ರ ವಿಪರ್ಯಾಸ. ಪ್ರೆಗ್ನೆಂಟ್ ರೀ ಅವಳು, ಇಲ್ಲೇ ತೆಲ್ಸಂಗ್ ಆಸ್ಪತ್ರೆಗೆ ಹೋದಿವ್ರಿ. ಅಲ್ಲಿ ಡಾಕ್ಟರ್ ಚೆಕಪ್ ಮಾಡಿಬಿಟ್ಟು, ಲೇಡಿ ಡಾಕ್ಟರ್ ಒಬ್ರು ಇದಾರೆ, ಚೆಕಪ್ ಮಾಡಿಬಿಟ್ಟು ಸೀರಿಯಸ್ಸು ನಾನು ತಾಲೂಕು ಆಸ್ಪತ್ರೆಗೆ ರೆಫರ್ ಮಾಡ್ತೀನಿ, ಅಲ್ಲಿ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು ರೀ. ಅಲ್ಲೇ ಆಂಬ್ಯುಲೆನ್ಸ್ ಮಾಡಿ ಅವರೇ ಕರೆಸಿ ಡಾಕ್ಟ್ರು ಆಂಬ್ಯುಲೆನ್ಸಲ್ಲಿ ಕಳಿಸ್ಕೊಟ್ರಿ. ಇಲ್ಲಿ PHC ಕೆಲ್ಸಂಗ್ದವರು ಅಲ್ಲಿ ಕಳಿಸ್ಕೊಟ್ಟಿದ್ದಕ್ಕೆ ಅಥಣಿಗೆ ಹೋಗಿದ್ರು ರೀ ಅವರು. ಅಥಣಿಗೆ ಹೋಗಿದ್ರೆ ಅಲ್ಲಿ ನೋಡ್ರೆ ಕೊರೋನಾ ಪೇಷೆಂಟ್ ಯಾರನ್ನೂ ಹತ್ರಕ್ಕೆ ಸೇರಿಸ್ತಾ ಇಲ್ಲ, ಡಾಕ್ಟ್ರುಗಳು ನೋಡ್ತಾ ಇಲ್ಲ, ಅಡ್ಮಿಟ್ ಮಾಡ್ಕೋತಾ ಇಲ್ಲ. ಅವಳಿಗೆ ತುಂಬ ಸೀರಿಯಸ್ ರೀ. ಆಸ್ಪತ್ರೆ ಮುಂದೆಲ್ಲ ಹೊರಳಾಡಿದ್ರೆ ಅವಳನ್ನ ಯಾರೂ ನೋಡಲೇ ಇಲ್ಲ ರೀ, ಟ್ರೀಟ್ಮೆಂಟು ಕೊಡಲಿಲ್ಲ ರೀ. ಜಾಸ್ತಿ ಸೀರಿಯಸ್ ಆದಮೇಲೆ ಕರ್ಕೊಂಡು ಹೋಗಿ 2 ಮಾತ್ರೆ ಕೊಟ್ಟವ್ರಿ. 2 ಮಾತ್ರೆ ಕೊಟ್ಟು 2 ಮಾತ್ರೆ ನಿಮ್ಗೆ ಅಲ್ಲೇ ಕೂತಿದ್ದಾಳ್ರಿ, ಇನ್ನೂ ಪೇನ್ ಜಾಸ್ತಿ ಆಗಿದೆ ರೀ. ಆಮೇಲೆ ಹೋಗಿ ಅಡ್ಮಿಂಟ್ ಆದರೂ ಮಾಡ್ಕೊಳ್ರಿ, ಇಲ್ಲ ಸ್ಕ್ಯಾನಿಂಗ್ ಆದರೂ ಮಾಡ್ರಿ ಅಂತ ಗಂಡ ಮತ್ತು ಅವ್ರ ಅತ್ತೆ ಕೇಳಿದಾಗ, ಇಲ್ಲ ಅಡ್ಮಿಂಟ್ ಮಾಡ್ಕೊಳ್ಳಲ್ಲ, ಏನಿಲ್ಲ, ಮಾತ್ರೆ ಕೊಟ್ಟಿದ್ದೀವಿ, ನೀವು ಕಡಿಮೆ ಆಗುತ್ತೆ, 2 ದಿವಸ ಬಿಟ್ಟು ಬರ್ರಿ ಅಂತ ಹೇಳಿದಾರೆ ರೀ. ಅವರು ತಿರ್ಗಾ ವಾಪಸ್ ಬಂದಿದ್ದಾರೆ ರೀ ತೆಲ್ಸಂಕ್. ತೆಲ್ಸಂಕ್ ಬಂದಾಗ ಇನ್ನೂ ನೋವು ಜಾಸ್ತಿ ಆಗ್ಬಿಟ್ಟಿದೆ ರೀ, ಪೇನ್ ಜಾಸ್ತಿ ಆಗ್ಬಿಟ್ಟಿದೆ. ತೆಲ್ಸಂಕ್ ಬಂದಮೇಲೆ ಅವ್ಳಿಗೆ ತಡ್ಕೊಳಕ್ಕೆ ಆಗಿಲ್ಲ ರೀ. ತಿರ್ಗಾ ಮತ್ತೆ ಇಲ್ಲೇ ನಾವು ಊರವರೆಲ್ಲ ಸೇರಿ ಆಂಬ್ಯುಲೆನ್ಸ್ ಮಾಡಿಬಿಟ್ಟು ಅಥಣಿಗೆ ಕಳಿಸಿದೀವಿ ರೀ. ಅಥಣಿಗೆ ಕಳಿಸಿದಾಗ ಮಾರ್ಗ ಮಧ್ಯದಲ್ಲೇನೆ ಅವಳಿಗೆ ಡಿಲಿವರಿ ಆಗಿಬಿಟ್ಟು ಮಗು ಸತ್ತೋಗಿದೆ ರೀ.